ನಮಸ್ಕಾರ ಎಲ್ರಿಗೂ ನಾನು ರಾಧಾ ಗ್ಲೋಬಲ್ ಅಕಾಡೆಮಿಯಿಂದ ಪ್ರೊಫೆಸರ್ ಶ್ವೇತಾ ಇವತ್ತಿನ ಸೆಷನ್ನಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಅಗತ್ಯವಿರುವ ಭಾರತದ ರಾಜಕೀಯ ಇಂಡಿಯನ್ ಪೊಲಿಟಿ ಎಂಬ ವಿಷಯದ ಭಾಗ ಒಂದು ಅಂದರೆ ಒಂದನೇ ಕಂತನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುತ್ತಿರುವ ಅಭ್ಯರ್ಥಿಗಳಲ್ಲಿ ಒಂದು ಗೊಂದಲ ಇರುವಂಥದ್ದು ಭಾರತದ ರಾಜಕೀಯ ಮತ್ತು ಭಾರತದ ಸಂವಿಧಾನ ಎರಡು ಒಂದೇನಾ ಅಥವಾ ಬೇರೆ ಬೇರೆಯಾ ಎನ್ನುವಂಥದ್ದು ಸೊ ಇಲ್ಲಿ ಇಂಡಿಯನ್ ಪೊಲಿಟಿಯನ್ನು ಬ್ರಾಡಾಗಿ ನಾವು ತಗೊಳ್ಬೇಕಾಗತ್ತೆ ಇಲ್ಲಿ ರಾಜಕೀಯ ಆಡಳಿತಾತ್ಮಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಧಾರ್ಮಿಕ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಒಳಗೊಂಡಂಥ ಇಡೀ ಭಾರತದ ಚಿತ್ರಣ ನಿಮಗೆ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ನೀವು ಸ್ಟಡಿ ಮಾಡಬೇಕಾಗುತ್ತೆ ಸೊ ಭಾರತದ ಸಂವಿಧಾನದಲ್ಲಿ ಸಂವಿಧಾನದ ಐತಿಹಾಸಿಕ ಬೆಳವಣಿಗೆಯಿಂದ ಮೊದಲುಗೊಂಡು ಅಲ್ಲಿ ಒಳಗೊಂಡಿರುವಂತಹ ವಿಧಿಗಳು ಹಾಗೂ ರಾಜ್ಯಾಡಳಿತಕ್ಕೆ ಬೇಕಾಗಿರುವಂಥ ಮಾರ್ಗದರ್ಶಿ ಸೂತ್ರಗಳನ್ನು ಭಾರತದ ಸಂವಿಧಾನ ಒಳಗೊಂಡಿರುವಂಥದ್ದು ಸೊ ಇದೆರಡೂ ಕೂಡ ಇಂಟರ್ಲಿಂಕ್ ಆಗಿರುವ ಕಾನ್ಸೆಪ್ಟ್ ಭಾರತದ ರಾಜಕೀಯ ಬೇರೆಯಲ್ಲ ಭಾರತದ ಸಂವಿಧಾನ ಬೇರೆಯಲ್ಲ ಸಂವಿಧಾನ ಓದುವವರು ಖಂಡಿತವಾಗಲೂ ಭಾರತದ ರಾಜಕೀಯ ವ್ಯವಸ್ಥೆಯನ್ನು ತಿಳಿದುಕೊಂಡಿರಲೇಬೇಕಾಗುತ್ತೆ ಸೊ ನಾವು ಬ್ರಾಡ್ ಸೆನ್ಸಲ್ಲಿ ಅದನ್ನು ಇಂಡಿಯನ್ ಪೊಲಿಟಿ ಅಂತ ಕರಿತೇವೆ ಸೊ ಇವತ್ತಿನಿಂದ ಇಂಡಿಯನ್ ಪೊಲಿಟಿಯ ಭಾಗ ಒಂದು ಪ್ರಸಾರ ಆಗುತ್ತೆ ಅದೇ ರೀತಿ ಸಂಪೂರ್ಣವಾಗಿ ಭಾರತದ ರಾಜಕೀಯ ವ್ಯವಸ್ಥೆ ಅಥವಾ ಭಾರತದ ಸಾಂವಿಧಾನಿಕ ಬೆಳವಣಿಗೆಯಿಂದ ಮೊದಲುಗೊಂಡ ಪರಿಪೂರ್ಣ ಭಾರತದ ಸಂವಿಧಾನದ ತರಗತಿಯನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿಕೊಳ್ಳಿಕ್ಕಿದ್ದೇನೆ ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುತ್ತಿರುವ ಅಭ್ಯರ್ಥಿಗಳಿಗೆ ಅನುಕೂಲವಾಗಿರುವಂಥದ್ದು ಸೊ ಈ ಚಾನಲನ್ನು ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಆಗಲಿಕ್ಕೆ ಮರಿಬೇಡಿ ಹಾಗೂ ಇದನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇವತ್ತಿನ ಭಾಗ ಒಂದು ಎಪಿಸೋಡ್ ಒಂದರಲ್ಲಿ ಹಿಸ್ಟಾರಿಕಲ್ ಬ್ಯಾಕ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಾವಿರದ ಏಳ್ನೂರ ಎಪ್ಪತ್ತ್ಮೂರರಿಂದ ಸಾವಿರದ ಒಂಬೈನೂರ ನಲವತ್ತ ಏಳರವರೆಗೆ ಭಾರತದ ಸಂವಿಧಾನದ ಚಾರಿತ್ರಿಕ ಬೆಳವಣಿಗೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳಿದ್ದೇನೆ ಇದು ನಮ್ಮ ಇಂಡಿಯನ್ ಪೊಲಿಟಿ ಕ್ಲಾಸ್ ಆಗಿದ್ದ ಕಾರಣ ಅತಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ನಾನು ಭಾರತದ ಇತಿಹಾಸಕ್ಕೆ ಕೊಡ್ತಾ ಇಲ್ಲ ನಮ್ಮ ಸಂವಿಧಾನಕ್ಕೆ ಪ್ರೇರೇಪಣೆ ಕೊಟ್ಟ ಅಂಶಗಳನ್ನು ಮಾತ್ರ ಸಾವಿರದ ಏಳ್ನೂರ ಎಪ್ಪತ್ತ ಮೂರರಿಂದ ಶುರುವಾದ ಸನ್ನದಿನಿಂದ ನಾನು ಆರಂಭ ಮಾಡಲಿಕ್ಕಿದ್ದೇನೆ ಸೊ ಇತಿಹಾಸವನ್ನು ಕೂಡ ನೀವು ಖಂಡಿತವಾಗ್ಲೂ ಓದಲೇಬೇಕಾಗುತ್ತೆ ಸೊ ನಮಗೆ ಇಲ್ಲಿ ತುಂಬ ಮುಖ್ಯವಾಗಿರುವಂಥದ್ದು ಸಂವಿಧಾನಾತ್ಮಕ ಬೆಳವಣಿಗೆ ಆಗಿರೋದರಿಂದ ಸಂವಿಧಾನದ ದೃಷ್ಟಿಕೋನದಿಂದ ಬದಲಾದ ಕಾನೂನುಗಳು ಹೊಸ ಹೊಸ ಆಯಾಮಗಳನ್ನು ಒಳಗೊಂಡಂಥ ರೀತಿಯನ್ನು ನಾನು ಇಲ್ಲಿ ವಿವರಿಸ್ತಾ ಹೋಗ್ತೇನೆ ಸೊ ಪ್ರಾಚೀನ ಭಾರತದಲ್ಲಿ ಕೂಡ ನಮಗೆ ಸಭೆ ಸಮಿತಿ ವಿಧಾತದಂತಹ ಪ್ರಜಾತಾಂತ್ರಿಕ ಪದ್ಧತಿಯನ್ನು ನಾವು ನೋಡಿದ್ದೇವೆ ಮಧ್ಯಕಾಲೀನ ಭಾರತದಲ್ಲೂ ಕೂಡ ಇಕ್ತಾ ತರ್ಫ್ ಅಥವಾ ಸುಭಾಗಳಂಥ ಪ್ರಾಂತೀಯ ಆಡಳಿತ ವ್ಯವಸ್ಥೆಯನ್ನು ಕೂಡ ನಾವು ನೋಡಿದ್ದೇವೆ ಸೊ ಭಾರತಕ್ಕೆ ಪ್ರಜಾಸತ್ತಾತ್ಮಕ ಜೀವನ ಶೈಲಿ ಏನು ಹೊಸತಲ್ಲ ಸೊ ಹಾಗಾಗಿದ್ದರೆ ಬ್ರಿಟಿಷರು ವ್ಯಾಪಾರಿಗಳಾಗಿ ಭಾರತಕ್ಕೆ ಬಂದ ಮೇಲೆ ಹಲವಾರು ಪೂರಕ ಬದಲಾವಣೆಗಳಿಗೂ ಕೂಡ ಕಾರಣರಾಗ್ತಾರೆ ಅದರಲ್ಲಿ ಮೊದಲನೇ ಅಂಶ ರೂಲ್ ಆಫ್ ಲಾ ಅನ್ನುವಂಥದ್ದು ಸೊ ಇಡೀ ಭಾರತವನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡ ಮೇಲೆ ಒಂದು ದೇಶ ಒಂದು ಕಾನೂನಿನಂತಹ ಪರಿಕಲ್ಪನೆಗೆ ಅವರು ನಾಂದಿ ಹಾಡ್ತಾರೆ ಸೊ ಇದೇ ಮುಂದೆ ನಮ್ಮ ಸಂವಿಧಾನಿಕ ಬೆಳವಣಿಗೆಗೆ ಸ್ಫೂರ್ತಿಯಾಗಿ ಒಂದು ಅದ್ಭುತವಾದ ಸಂವಿಧಾನ ಸೃಷ್ಟಿಯಾಗಲಿಕ್ಕೆ ಕಾರಣ ಆಗುತ್ತೆ ಒಂದು ಅತ್ಯದ್ಭುತವಾದ ರಾಜಾಡಳಿತ ನಮ್ಮ ಮುಂದೆ ಇರುವಂಥದ್ದು ನಾವು ಇವತ್ತು ನಾವು ನೋಡಿದ್ದೇವೆ ಸೊ ಇದಕ್ಕೆ ಕಾರಣ ಆಗಿರುವಂಥ ಮೊದಲನೆಯ ಸನ್ನದು ಯಾವುದು ಅಂತ ನಾವು ನೋಡೋದಾಗಿದ್ದರೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ ಸೆವೆಂಟೀನ್ ಸೆವೆಂಟಿ ತ್ರೀ ಇದನ್ನು ನಾವು ನಿಯಂತ್ರಣ ಅಧಿನಿಯಮ ಅಂತ ಕರಿತೇವೆ ಸೊ ಸಾವಿರದ ಏಳ್ನೂರ ಎಪ್ಪತ್ತ್ಮೂರರಲ್ಲಿ ಇದನ್ನು ಬ್ರಿಟಿಷ್ ಸಂಸತ್ತು ಅಂಗೀಕರಿಸುತ್ತೆ ಇದು ಭಾರತದ ಸಂವಿಧಾನಾತ್ಮಕ ಇತಿಹಾಸದಲ್ಲಿ ಒಂದು ಪ್ರಪ್ರಥಮ ಲಿಖಿತ ದಾಖಲೆಯಾಗಿ ಉಳಿಯುತ್ತೆ ಸೊ ಒಂದು ಯುರೋಪಿನ ಸರ್ಕಾರ ಅಂದರೆ ಬ್ರಿಟಿಷ್ ಗೌರ್ಮೆಂಟ್ ತಾನು ಆಕ್ರಮಿಸಿಕೊಂಡಂಥ ಯುರೋಪಿನಿಂದ ಆಚೆ ಇರುವ ಕಾಲೋನಿಯಲ್ಲಿ ಅದನ್ನು ಹೊಣೆಗಾರಿಕೆ ವಹಿಸಿಕೊಳ್ಳುವಲ್ಲಿ ಇಟ್ಟಂಥ ಒಂದು ಪ್ರಥಮ ಹೆಜ್ಜೆಯಾಗಿ ಈ ನಿಯಂತ್ರಣಾಧಿನಿಯಮ ಒಂದು ಉತ್ತಮ ಉದಾಹರಣೆ ಒಂದು ಮೊದಲ ಪ್ರಯತ್ನವಾಗಿ ಉಳಿಯುತ್ತೆ ಸೊ ಇಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟು ಕಂಟ್ರೋಲ್ ಆ್ಯಂಡ್ ರೆಗ್ಯುಲೇಟ್ ದ ಅಫೇರ್ಸ್ ಆಫ್ ಈಸ್ಟ್ ಇಂಡಿಯಾ ಕಂಪೆನಿ ಇನ್ ಇಂಡಿಯಾ ಭಾರತ ಭಾರತವನ್ನು ಆಳ್ವಿಕೆ ನಡೆಸ್ತಾ ಇರುವಂಥ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸಂಪೂರ್ಣವಾಗಿ ತನ್ನ ಹತೋಟಿಗೆ ತೆಗೆದುಕೊಳ್ಳುತ್ತೆ ಬ್ರಿಟಿಷ್ ಪಾರ್ಲಿಮೆಂಟ್ ಈ ಅಧಿನಿಯಮದ ಪ್ರಕಾರ ಸೊ ನಂತರ ಗವರ್ನರ್ ಆಫ್ ಬೆಂಗಾಲ್ ಎಸ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಇವರನ್ನು ಕರೆಸಿಕೊಳ್ಳಕ್ಕೆ ಕಾರಣ ಆಗುತ್ತೆ ಈ ಆ್ಯಕ್ಟ್ ವಾರನ್ ಹೆಸ್ಟಿಂಗ್ಸ್ ಬಿಕೇಮ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ನಾಲ್ಕು ಸದಸ್ಯರನ್ನು ಒಳಗೊಂಡಂಥ ಕಾರ್ಯನಿರ್ವಾಹಕ ಪರಿಷತ್ತನ್ನು ಕೂಡ ಈ ಸಾವಿರದ ಏಳ್ನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅವಕಾಶ ಮಾಡಿಕೊಡುತ್ತೆ ಇದರ ಜೊತೆಗೆ ಮದ್ರಾಸ್ ಮತ್ತು ಮುಂಬೈ ಪ್ರಾಂತ್ಯಗಳು ಬಂಗಾಳದ ಅಧೀನಕ್ಕೆ ಒಳಪಡ್ತವೆ ಸೊ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಿಂದ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುವ ಒಂದು ವಿಷಯ ಅಂತ ಹೇಳಿದರೆ ದ ಸುಪ್ರೀಂ ಕೋರ್ಟ್ ವಾಸ್ ಎಸ್ಟಾಬ್ಲಿಷ್ಡ್ ಎಟ್ ಫೋರ್ಟ್ ವಿಲಿಯಮ್ ಕೋಲ್ಕತ್ತಾದ ಫೋರ್ಟ್ ವಿಲಿಯಂನಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಸ್ಥಾಪನೆಯಾಗುತ್ತೆ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕನೇ ಇಸುವಿಯಲ್ಲಿ ಆದರೆ ಸಾವಿರದ ಏಳ್ನೂರ ಎಪ್ಪತ್ತ್ಮೂರನ ರೆಗ್ಯುಲೇಟಿಂಗ್ ಆ್ಯಕ್ಟ್ ಪಾಸಾದಾಗ ಸರ್ವೋಚ್ಚ ನ್ಯಾಯಾಲಯದ ವ್ಯಾಪ್ತಿಯನ್ನು ಇದು ನಿರ್ಧರಿಸಿರೋದಿಲ್ಲ ಹಾಗಾಗಿ ಸಾವಿರದ ಏಳ್ನೂರ ಎಂಬತ್ತ ಒಂದರ ಸುಧಾರಣೆಗಳ ಅಧಿನಿಯಮದ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನು ಅದು ನಿರ್ಧರಿಸ್ತದೆ ಹಾಗೂ ಗವರ್ನರ್ ಜನರಲ್ನ ಸ್ಥಾನ ಅಲ್ಲಿ ಏನು ಅನ್ನೋದನ್ನು ಅದು ಆ್ಯಕ್ಟ್ ನಿರ್ಧರಿಸುತ್ತೆ ಸೊ ಹಾಗಾಗಿ ಸಾವಿರದ ಏಳ್ನೂರ ಎಂಬತ್ತೊಂದರ ಸುಧಾರಣೆ ಅಧಿನಿಯಮದ ಪ್ರಕಾರ ಸುಪ್ರೀಂ ಕೋರ್ಟ್ನ ವ್ಯಾಪ್ತಿ ನಿರ್ಧಾರ ಆಗಿರುವಂಥದ್ದು ಸೊ ಇನ್ನು ಸಾವಿರದ ಏಳ್ನೂರ ಎಂಬತ್ತ ನಾಲ್ಕರಲ್ಲಿ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಆಗುತ್ತೆ ಸೊ ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ ಕಾನೂನು ಕಂಪನಿಯ ವ್ಯಾಪಾರ ಮತ್ತು ರಾಜಕೀಯ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಬೇರ್ಪಡಿಸುತ್ತೆ ಇಟ್ ಡಿಸ್ಟಿಂಗ್ವಿಷಡ್ ದ ಕಮರ್ಷಿಯಲ್ ಆ್ಯಂಡ್ ಪೊಲಿಟಿಕಲ್ ಫಂಕ್ಷನ್ಸ್ ಆಫ್ ದ ಕಂಪೆನಿ ಹಿಯರ್ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಫಾರ್ ಕಮರ್ಷಿಯಲ್ ಫಂಕ್ಷನ್ಸ್ ಆ್ಯಂಡ್ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಪೊಲಿಟಿಕಲ್ ಅಫೇರ್ಸ್ ಈ ಅಧಿನಿಯಮದ ಪ್ರಕಾರ ಇಂಗ್ಲೆಂಡ್ನಲ್ಲಿ ಒಂದು ಬಗೆಯ ದ್ವಂದ್ವ ಸರ್ಕಾರವನ್ನು ಇದು ಸೃಷ್ಟಿ ಮಾಡುತ್ತೆ ಸೊ ಈ ಕಂಪನಿ ನಿರ್ದೇಶಕರುಗಳಿಂದ ಪ್ರತಿನಿಧಿಸಲ್ಪಟ್ಟರೆ ಸರ್ಕಾರ ನಿಯಂತ್ರಣ ಮಂಡಳಿಯಿಂದ ಪ್ರತಿನಿಧಿಸಲ್ಪಡುತ್ತೆ ಸೊ ಒಟ್ಟಿನಲ್ಲಿ ಗವರ್ನರ್ ಜನರಲ್ ಇಬ್ಬರು ದೊರೆಗಳ ಸೇವೆ ಮಾಡುವ ಹಾಗೆ ಆಗುತ್ತೆ ಸೊ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಸಾವಿರದ ಎಂಟುನೂರ ಐವತ್ತೇಳ ಏಳರವರೆಗೂ ಕೂಡ ಈ ಪಿಟ್ಸ್ ಇಂಡಿಯಾ ಆ್ಯಕ್ಟ್ನ ಕಾನೂನು ಒಂದಷ್ಟು ಬದಲಾವಣೆಗಳೊಂದಿಗೆ ಮುಂದುವರಿತಾ ಹೋಗುತ್ತೆ ಇನ್ನು ಇದೇ ಆ್ಯಕ್ಟ್ನ ಇನ್ನೊಂದು ಅಂಶ ಏನು ಅಂತ ಹೇಳಿದರೆ ಕಂಪನೀಸ್ ಟೆರಿಟರಿಸ್ ಇಂಡಿಯಾ ವರ್ ಕಾಲ್ಡ್ ಆಸ್ ದ ಬ್ರಿಟಿಷ್ ಪೊಸಿಷನ್ ಆಫ್ ಇಂಡಿಯಾ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇಟ್ಕೊಂಡಂತಹ ಟೆರಿಟರಿಗಳನ್ನು ಸಂಪೂರ್ಣವಾಗಿದ್ದು ಭಾರತೀಯ ಟೆರಿಟರಿಗಳು ಬ್ರಿಟಿಷ್ನ ಸ್ವತ್ತು ಅಂತ ಈ ಆ್ಯಕ್ಟ್ ಪರಿಗಣಿಸುತ್ತೆ ಸೊ ಇಲ್ಲಿ ಗವರ್ನರ್ಸ್ ಕೌನ್ಸಿಲ್ ವರ್ ಎಸ್ಟಾಬ್ಲಿಷ್ಡ್ ಇನ್ ಮದ್ರಾಸ್ ಮತ್ತು ಆ್ಯಂಡ್ ಬಾಂಬೆ ಸೊ ಮದ್ರಾಸ್ ಮತ್ತು ಮುಂಬೈಯಲ್ಲಿ ಗವರ್ನರ್ಗಳ ಕೌನ್ಸಿಲನ್ನು ಕೂಡ ಈ ಆ್ಯಕ್ಟನ್ನು ಸೃಷ್ಟಿ ಮಾಡುತ್ತೆ ಸೊ ನೆಕ್ಸ್ಟ್ ನೋಡೋದಾಗಿದ್ರೆ ಚಾರ್ಟರ್ ಆ್ಯಕ್ಟ್ ಆಫ್ ಏಯ್ಟೀನ್ ತರ್ಟೀನ್ ಸಾವಿರದ ಎಂಟುನೂರ ಹದಿಮೂರರ ಚಾರ್ಟರ್ ಆ್ಯಕ್ಟ್ ಏನು ಹೇಳುತ್ತೆ ಅಂತ ನೋಡೋದಾಗಿದ್ದರೆ ಈ ಸನ್ನದು ಅಧಿನಿಯಮ ಭಾರತದಲ್ಲಿ ಕಂಪನಿಯ ಏಕಸ್ವಾಮ್ಯ ವ್ಯಾಪಾರವನ್ನು ರದ್ದುಗೊಳಿಸುತ್ತೆ ದ ಕಂಪೆನೀಸ್ ಮೋನೋಪಲಿ ಓವರ್ ಇಂಡಿಯನ್ ಟ್ರೇಡ್ ಟರ್ಮಿನೇಟೆಡ್ ಆ್ಯಂಡ್ ಟ್ರೇಡ್ ವಿದ್ ಇಂಡಿಯಾ ಓಪನ್ ಟು ಆಲ್ ಬ್ರಿಟಿಷ್ ಸಬ್ಜೆಕ್ಟ್ ಕಂಪನಿಗೆ ಇದ್ದಂತಹ ಏಕಸ್ವಾಮ್ಯತೆ ಇಲ್ಲಿ ರದ್ದುಗೊಳಿಸಿ ಯಾರು ಬೇಕಾದರೂ ಭಾರತದಲ್ಲಿ ವ್ಯಾಪಾರ ವಹಿವಾಟು ನಡೆಸಲಿಕ್ಕೆ ಈ ಸನ್ನದು ಅವಕಾಶ ಮಾಡಿಕೊಡುವಂಥದ್ದು ಆದರೆ ಇದು ಚೀನಾದೊಂದಿಗೆ ವ್ಯಾಪಾರ ಮಾಡಲಿಕ್ಕೆ ಮುಕ್ತ ಸ್ವಾತಂತ್ರ್ಯ ಕೊಡುತ್ತೆ ಅದೇ ರೀತಿ ಭಾರತದಲ್ಲಿ ಚಹಾ ವ್ಯಾಪಾರ ಮಾಡುವಂಥ ಏಕಸ್ವಾಮಿಯ ಬ್ರಿಟಿಷ್ ಕಂಪನಿಯ ಮೇಲೆ ಇರುವಂಥದ್ದನ್ನು ಹಾಗೇ ಮುಂದುವರಿಸಿಕೊಂಡು ಹೋಗುತ್ತೆ ಸೊ ನಿಮಗೆ ನೆಕ್ಸ್ಟ್ ಎಕ್ಸಾಮಿನ ದೃಷ್ಟಿಕೋನದಿಂದ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕಾಯಿದೆ ಯಾವುದು ಅಂತ ಹೇಳಿದರೆ ಚಾರ್ಟರ್ ಆ್ಯಕ್ಟ್ ಆಫ್ ಏಯ್ಟೀನ್ ತರ್ಟಿ ತ್ರೀ ಸೊ ಯುರೋಪಿನಲ್ಲಿ ಆ ಸಂದರ್ಭದಲ್ಲಿ ಮುಕ್ತ ವ್ಯಾಪಾರದ ತತ್ವ ಹೆಚ್ಚು ಪ್ರಚದ ಪ್ರಚಲಿತದಲ್ಲಿತ್ತು ಅಂದರೆ ಲೇಜರ್ ಫಾರ್ ಪಾಲಿಸಿ ಫ್ರೀ ಟ್ರೇಡ್ ಪಾಲಿಸಿ ಅಂತ ಕರಿತೀವಲ್ವಾ ಸೊ ಈ ಫ್ರೀ ಟ್ರೇಡ್ ಪಾಲಿಸಿ ಪ್ರಚಾರಗೊಂಡ ಮೇಲೆ ಇಂಗ್ಲೆಂಡ್ನ ಉದ್ದಕ್ಕೂ ಇದ್ದಂಥ ಗುಲಾಮಗಿರಿಯನ್ನು ರದ್ದುಪಡಿಸ್ತಾರೆ ಸಾವಿರದ ಎಂಟುನೂರ ನಲವತ್ತ್ಮೂರರ ವೇಳೆಗೆ ಭಾರತದಲ್ಲೂ ಕೂಡ ಈ ದಾಸ್ಯ ಪದ್ಧತಿ ರದ್ದುಗೊಳ್ಳುತ್ತೆ ಹಾಗಾಗಿ ಇದು ಈ ಅಧಿನಿಯಮ ಕಂಪನಿಯ ಎಲ್ಲ ವ್ಯಾಪಾರ ವಹಿವಾಟುಗಳನ್ನು ರದ್ದು ಮಾಡುತ್ತೆ ಆಗ ಭಾರತದಲ್ಲಿನ ಕಂಪನಿ ವ್ಯವಹಾರ ಕೇವಲ ರಾಜಕೀಯಕ್ಕೆ ಸೀಮಿತಗೊಳಿಸ್ತಾರೆ ದ ಆ್ಯಕ್ಟ್ ಎಂಡೆಡ್ ದ ಆಕ್ಟಿವಿಟೀಸ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಆಸ್ ಎ ಕಮರ್ಷಿಯಲ್ ಬಾಡಿ ಆ್ಯಂಡ್ ಇಟ್ ಬಿಕೇಮ್ ಎ ಪ್ಯೂರ್ಲಿ ಎಡ್ಮಿನಿಸ್ಟ್ರೇಟಿವ್ ಬಾಡಿ ಸಾಂವಿಧಾನಿಕ ಬೆಳವಣಿಗೆಯ ದೃಷ್ಟಿಕೋನದಿಂದ ಸಾವಿರದ ಎಂಟುನೂರ ಮೂವತ್ತ್ಮೂರರ ಕಾಯ್ದೆ ಬಹಳನೇ ಮುಖ್ಯವಾಗುತ್ತೆ ಇದು ಕಂಪನಿಯ ವಾಣಿಜ್ಯ ವ್ಯವಹ ವ್ಯವಹಾರಗಳನ್ನು ರದ್ದುಗೊಳಿಸಿ ಕೇವಲ ಆಡಳಿತಾತ್ಮಕ ಬಾಡಿ ಅಂತ ಕಂ ಇದನ್ನು ನಿರ್ಧಾರ ಮಾಡುತ್ತೆ ಇದು ಇದು ಭಾರತದ ಮುಂದೆ ಬರುವಂಥ ಹಲವಾರು ಕಾಯ್ದೆಗಳಿಗೆ ಸಾಕ್ಷಿ ರೂಪವಾಗಿ ಪರಿಗಣನೆಗೆ ಬಂದಿದ್ದು ಅಷ್ಟೇ ಅಲ್ಲದೆ ಇಡೀ ಭಾರತದ ಆಡಳಿತ ವ್ಯವಸ್ಥೆಯನ್ನು ಸುಧಾರಿಸುವಲ್ಲಿ ಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತೆ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ವಾಸ್ ಲಾರ್ಡ್ ವಿಲಿಯಂ ಬೆಂಟಿಕ್ ಗವರ್ನರ್ ಜನರಲ್ ಬೆಂಗಾಲ್ನ ಇವನನ್ನು ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಕರೆಸ್ತಾರೆ ಇದರ ಪ್ರಕಾರವಾಗಿ ಲಾರ್ಡ್ ವಿಲಿಯಂ ಬೆಂಟಿಕ್ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಆಯ್ಕೆಯಾಗ್ತಾನೆ ಸೊ ದಿಸ್ ವಾಸ್ ದ ಫೈನಲ್ ಸ್ಟೆಪ್ ಟುವಾರ್ಡ್ಸ್ ಸೆಂಟ್ರಲೈಸೇಷನ್ ಇನ್ ಬ್ರಿಟಿಷ್ ಇಂಡಿಯಾ ಆ್ಯಸ್ ದ ಆ್ಯಕ್ಟ್ ಆಲ್ಸೋ ಟುಕ್ಅೇ ಲೆಜಿಸ್ಲೇಟಿವ್ ಪವರ್ಸ್ ಆಫ್ ಬಾಂಬೆ ಆ್ಯಂಡ್ ಮದ್ರಾಸ್ ಪ್ರಾವಿನ್ಸ್ ಮುಂಬೈ ಮತ್ತು ಮದ್ರಾಸ್ ಪ್ರಾಂತ್ಯಗಳಿಗೆ ಕೊಟ್ಟಂತಹ ಶಾಸನಾತ್ಮಕ ಅಧಿಕಾರಗಳನ್ನು ಕೂಡ ರದ್ದುಗೊಳಿಸಿ ಸಂಪೂರ್ಣವಾಗಿ ಬೆಂಗಾಳಿಂದ ಆಡಳಿತ ಮಾಡಲಿಕ್ಕೆ ಬ್ರಿಟಿಷರು ಕಾರಣೀಕರ್ತರಾಗ್ತಾರೆ ಸೊ ಇದರ ಮುಂದಿನ ಬೆಳವಣಿಗೆ ಯಾವುದು ಅಂತ ಹೇಳಿದರೆ ಭಾರತದಲ್ಲಿ ಕಾನೂನುಗಳ ಕ್ರೋಢೀಕರಣಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ ನ್ಯೂ ಲಾರ್ಡ್ ಮೆಕಾಲೆ ಅಂತ ಹೆಸರು ಕೇಳಿದಿರಲ್ವಾ ಸೊ ಮೆಕಾಲೆಯ ನೇತೃತ್ವದಲ್ಲಿ ಒಂದು ಕಾನೂನು ಆಯೋಗವನ್ನು ನಂತರ ಇವರು ನೇಮಕ ಮಾಡ್ತಾರೆ ಈ ಆಯೋಗದಿಂದ ಆದ ಲಾಭ ಏನು ಅಂತ ಹೇಳಿದರೆ ಭಾರತೀಯ ದಂಡ ಸಂಹಿತೆ ಇಂಡಿಯನ್ ಪೆನಲ್ ಕೋಡ್ ಸಾವಿರದ ಎಂಟುನೂರ ಅರವತ್ತರಿಂದ ಭಾರತದಲ್ಲಿ ಜಾರಿಗೆ ಬರುತ್ತೆ ಸೊ ಇದರ ಮೊದಲ ಸ್ಟೆಪ್ಪನ್ನು ಅವರು ಏಯ್ಟೀನ್ ತರ್ಟಿ ತ್ರೀಯಲ್ಲೇ ಬ್ರಿಟಿಷರು ಹಾಕಿರ್ತಾರೆ ಅದರ ಜೊತೆಗೆ ಮೊದಲ ಬಾರಿಗೆ ಗವರ್ನರ್ ಜನರಲ್ ಮತ್ತು ಆತನ ಪರಿಷತ್ತನ್ನು ಭಾರತ ಸರ್ಕಾರ ಅಂತ ಕೂಡ ಈ ಆ್ಯಕ್ಟ್ ಗುರುತಿಸುತ್ತೆ ಅವನಿಗೆ ಸಿವಿಲ್ ಮತ್ತು ಸೇನಾ ಅಧಿಕಾರಗಳನ್ನು ಎರಡನ್ನೂ ಕೂಡ ಕೊಡ್ತಾರೆ ಪ್ರಾಂತ್ಯಗಳನ್ನು ಉಸ್ತುವಾರಿ ಮಾಡುವ ನಿರ್ದೇಶಿಸುವ ಮತ್ತು ನಿಯಂತ್ರಿಸುವ ಅವನ ಅಧಿಕಾರ ವಿಸ್ತಾರಗೊಂಡು ಕೇಂದ್ರೀಕರಣದ ಪ್ರವೃತ್ತಿ ಈ ಸನ್ನದಿನಿಂದ ಆರಂಭವಾಗುತ್ತೆ ಸೊ ಎಕ್ಸಾಮಿನ ದೃಷ್ಟಿಕೋನದಿಂದ ಏಯ್ಟೀನ್ ತರ್ಟಿ ತ್ರೀ ಚಾರ್ಟರ್ ಆ್ಯಕ್ಟ್ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿರುವಂಥದ್ದು ಇನ್ನು ನೆಕ್ಸ್ಟ್ ನಾವು ನೋಡೋದಾಗಿದ್ದರೆ ಏಯ್ಟೀನ್ ಫಿಫ್ಟಿ ತ್ರೀ ಚಾರ್ಟರ್ ಆ್ಯಕ್ಟ್ ಚಾರ್ಟರ್ ಆ್ಯಕ್ಟ್ ಆಫ್ ಏಯ್ಟೀನ್ ಫಿಫ್ಟಿ ತ್ರೀ ಅಂಡರ್ ದಿಸ್ ಆ್ಯಕ್ಟ್ ಭಾರತದಲ್ಲಿ ಅಲ್ಪ ಸ್ವಲ್ಪ ಮಟ್ಟಿಗೆ ಸಂಸದೀಯ ಪದ್ಧತಿ ಈ ಆ್ಯಕ್ಟ್ನಿಂದ ಪ್ರಾರಂಭ ಆಗುತ್ತೆ ದ ಲೆಜಿಸ್ಲೇಟಿವ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಆಫ್ ದ ಗವರ್ನರ್ ಜನರಲ್ಸ್ ಕೌನ್ಸಿಲ್ ವರ್ ಸಪರೇಟೆಡ್ ಶಾಸನಾತ್ಮಕ ಮತ್ತು ಕಾರ್ಯಾಂಗದ ಅಧಿಕಾರ ಇರುತ್ತಲ್ಲ ಗವರ್ನರ್ ಜನರಲ್ ಕೌನ್ಸಿಲಲ್ಲಿ ಅದನ್ನೇ ಸಂಪೂರ್ಣವಾಗಿ ಸಪರೇಟ್ ಮಾಡ್ತಾರೆ ವಿಂಗಡಿಸ್ತಾರೆ ಸಿಕ್ಸ್ ಮೆಂಬರ್ಸ್ ಇನ್ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಫೋರ್ ಔಟ್ ಆಫ್ ಸಿಕ್ಸ್ ಮೆಂಬರ್ಸ್ ವರ್ ಅಪಾಯಿಂಟೆಡ್ ಬೈ ದ ಪ್ರೊವಿನ್ಷಿಯಲ್ ಗವರ್ಮೆಂಟ್ಸ್ ಆಫ್ ಮದ್ರಾಸ್ ಬಾಂಬೆ ಬೆಂಗಾಲ್ ಆ್ಯಂಡ್ ಆಗ್ರ ಸೊ ಆ ನಾಲ್ಕು ಪ್ರಾಂತ್ಯಗಳಿಂದ ನಾಲ್ಕು ಸದಸ್ಯರನ್ನು ಆಯ್ಕೆ ಮಾಡ್ತಾರೆ ಇಟ್ ಇಂಟ್ರೊಡ್ಯೂಸ್ ದ ಸಿಸ್ಟಮ್ ಆಫ್ ಓಪನ್ ಕಾಂಪಿಟೀಷನ್ ಎಸ್ ದ ಬೇಸಿಸ್ ಫಾರ್ ದ ರಿಕ್ರೂಟ್ಮೆಂಟ್ ಆಫ್ ಸಿವಿಲ್ ಸರ್ವೆಂಟ್ಸ್ ಆಫ್ ದ ಕಂಪನಿ ಕಂಪನಿಯ ಆಡಳಿತದಲ್ಲಿ ಭಾಗವಾಗಿರುವಂಥ ನಾಗರಿಕ ಸೇವಕರನ್ನು ಸಿವಿಲ್ ಸರ್ವೆಂಟ್ಸನ್ನು ಮುಕ್ತ ಪರೀಕ್ಷೆಯ ಮೂಲಕ ಆಯ್ಕೆ ಮಾಡ್ತಾರೆ ಸೊ ಇದು ಎಲ್ಲರಿಗೂ ಕೂಡ ಇವನ್ ಭಾರತೀಯರು ಕೂಡ ಈ ಪರೀಕ್ಷೆಗಳನ್ನು ಭರಿಸಿ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಆಯ್ಕೆ ಆಗ್ಬೋದು ಇಂಡಿಯನ್ ಸಿವಿಲ್ ಸರ್ವೀಸ್ ಇವಾಗ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವೀಸ್ ಐ ಎ ಎಸ್ ಅಂತ ಹೇಳ್ತೇವಲ್ಲ ಆವಾಗ ಅದು ಐ ಸಿ ಎಸ್ ಆಗಿತ್ತು ಆದರೆ ಈ ಅಪಾಯಿಂಟಿಕ್ ಅಥಾರಿಟಿ ಮಾಡುವಂಥ ಅರ್ಹತೆಗಳನ್ನು ಫಿಕ್ಸ್ ಮಾಡುವಂಥದ್ದು ಅಪಾಯಿಂಟಿಕ್ ಅಥಾರಿಟಿ ಕೈಯಲ್ಲಿರುತ್ತೆ ಅಂದರೆ ಇಂಡೈರೆಕ್ಟಾಗಿ ಬ್ರಿಟಿಷರ ಕೈಯಲ್ಲಿರುತ್ತೆ ನಾವು ಸ್ಪರ್ಧೆ ಮಾಡ್ಬೋದು ಆದರೆ ನಮಗೆ ಅರ್ಹತೆ ಇದೆಯಾ ಅಂತ ನಿರ್ಧಾರ ಮಾಡೋದು ಬ್ರಿಟಿಷರಾಗಿರ್ತಾರೆ ಸೊ ಏಯ್ಟೀನ್ ಫಿಫ್ಟಿ ತ್ರೀ ಆ್ಯಕ್ಟ್ ಕೂಡ ತುಂಬಾ ಮುಖ್ಯವಾಗಿರುವಂಥದ್ದು ಸೊ ಇದರ ಬೆನ್ನ ಹಿಂದೆಯೇ ಬಹಳ ಮುಖ್ಯವಾದ ಆ್ಯಕ್ಟ್ ಜಾರಿಗೆ ಬರುತ್ತೆ ಕ್ವೀನ್ಸ್ ಪ್ರೊಕ್ಲಮೇಷನ್ ರಾಣಿಯ ಉದ್ಘೋಷಣೆ ಅಂತ ನಾವು ಕನ್ನಡದಲ್ಲಿ ಕರಿತೇವೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಏಯ್ಟೀನ್ ಫಿಫ್ಟಿ ತ್ರೀ ಸೊ ಈ ಆ್ಯಕ್ಟ್ ಸಿಪಾಯಿ ದಂಗೆ ಅಥವಾ ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ಸಾವಿರದ ಎಂಟುನೂರ ಐವತ್ತ ಎಂಟು ಅಲ್ವಾ ಸಾವಿರದ ಎಂಟುನೂರ ಐವತ್ತ ಏಳಾದ ತಕ್ಷಣ ಸಾವಿರದ ಎಂಟುನೂರ ಐವತ್ತ ಎಂಟರಲ್ಲಿ ಈ ಕಾಯ್ದೆ ಜಾರಿಗೆ ಬರುತ್ತೆ ಸೊ ಈ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಸಂಪೂರ್ಣವಾಗಿ ಅಂತ್ಯಗೊಳ್ಳುತ್ತೆ ಕಂಪನಿಯ ಆಡಳಿತ ವಿದ್ಯುಕ್ತವಾಗಿ ಇಂಗ್ಲೆಂಡ್ನ ಸಾರ್ವಭೌಮನ ಕೈಯಲ್ಲಿಗೆ ಹೋಗುತ್ತೆ ಸೊ ಇಲ್ಲಿ ಕಂಪನಿಯ ಎಲ್ಲ ಒಪ್ಪಂದ ಇರ್ಬೋದು ಹೊಣೆಗಾರಿಕೆ ಆಗಿರ್ಬೋದು ಕರಾರುಗಳು ಮಾಡಿಟ್ಕೊಂಡದಿರ್ಬೋದು ವಾಗ್ದಾನಗಳನ್ನು ಕೊಟ್ಟಿರ್ಬೋದು ಅವೆಲ್ಲವೂ ಕೂಡ ಬ್ರಿಟಿಷ್ ಕಂಪನಿಯಿಂದ ಸಂಪೂರ್ಣವಾಗಿ ಬ್ರಿಟಿಷ್ ಸಾರ್ವಭೌಮನಿಗೆ ಅಂದರೆ ಕ್ರೌನ್ ಆಫ್ ಇಂಗ್ಲೆಂಡ್ಗೆ ಪ್ರಾಪ್ತವಾಗುತ್ತೆ ಸೊ ಭಾರತದ ಆಡಳಿತವನ್ನು ಇಂಗ್ಲೆಂಡ್ನ ಸಾರ್ವಭೌಮ ಭಾರತದ ರಾಜ್ಯ ಕಾರ್ಯದರ್ಶಿ ಮತ್ತು ಗವರ್ನರ್ ಜನರಲ್ ಇವರು ಹಂಚಿ ಆಡಳಿತ ನಡೆಸ್ತಾರೆ ಸೊ ಹಾಗಾಗಿ ಗವರ್ನರ್ ಜನರಲ್ ಭಾರತದ ದೇಶೀಯ ರಾಜ್ಯಗಳಿಗೆ ಬ್ರಿಟಿಷ್ ಸಾರ್ವಭೌಮನ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾನೆ ಅವನನ್ನು ಅವನ ಹೆಸರನ್ನು ಬದಲಾಯಿಸ್ತಾರೆ ಭಾರತದ ವಯಸ್ಸರ ಎಂದು ಕರೀತಾರೆ ಅಂದರೆ ಇಲ್ಲಿ ನೋಡಿ ದ ರೂಲ್ ಆಫ್ ಕಂಪನಿ ವಾಸ್ ರೀಪ್ಲೇಸ್ಡ್ ಬೈ ದ ರೂಲ್ ಆಫ್ ಕ್ರೌನ್ ಇನ್ ಇಂಡಿಯಾ ದ ಪವರ್ಸ್ ಆಫ್ ಬ್ರಿಟಿಷ್ ಕ್ರೌನ್ ವರ್ ಟು ಬಿ ಎಕ್ಸಸೈಸ್ಡ್ ಬೈ ದ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಭಾರತಕ್ಕೊಬ್ಬ ಸೆಕ್ರೆಟ್ರಿನ ನೇಮಕ ಮಾಡ್ತಾರೆ ಅವನನ್ನು ಅಸಿಸ್ಟ್ ಮಾಡಲಿಕ್ಕೆ ಒಂದು ಕೌನ್ಸಿಲ್ ಇಟ್ಕೊಂಡಿರ್ತಾರೆ ಅದರಲ್ಲಿ ಹದಿನೈದು ಮಂದಿ ಸದಸ್ಯರು ಇರ್ತಾರೆ ಸೊ ಹಿ ವಾಸ್ ವೆಸ್ಟೆಡ್ ವಿತ್ ಕಂಪ್ಲೀಟ್ ಅಥಾರಿಟಿ ಆ್ಯಂಡ್ ಕಂಟ್ರೋಲ್ ಓವರ್ ದ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ತ್ರೂ ದ ವೈಸರಾಯ್ ಆ್ಯಸ್ ಇಸ್ ಏಜೆಂಟ್ ಸೊ ಯಾರು ಗವರ್ನರ್ ಜನರಲ್ ಆಗಿದ್ದವನು ವಯಸ್ ರಾಯ್ಗೆ ಲಾರ್ಡ್ ಕ್ಯಾನಿಂಗ್ ವಾಸ್ ದ ಫಸ್ಟ್ ವೈಸರಾಯ್ ಆಫ್ ಇಂಡಿಯಾ ಲಾರ್ಡ್ ಕ್ಯಾನಿಂಗ್ ವಾಸ್ ಫಸ್ಟ್ ವೈಸ್ರಾಯ್ ಆಫ್ ಇಂಡಿಯಾ ನಿಮಗೆ ಪ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಬಹುದು ಭಾರತದ ಮೊದಲ ವೈಸರಾಯ್ ಯಾರು ಅಂತ ಲಾರ್ಡ್ ಕ್ಯಾನ್ನಿಂಗ್ ಅವರು ಸೊ ಇಟ್ ಎಬಾಲಿಷ್ಡ್ ಬೋರ್ಡ್ ಆಫ್ ಕಂಟ್ರೋಲ್ ಆ್ಯಂಡ್ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇದೆರಡನ್ನು ಎಬಾಲಿಷ್ ಮಾಡಿ ನೇರವಾಗಿ ಅಧೀನ ಪ್ರತ್ಯೇಕೀಕರಣದ ನೀತಿಯನ್ನು ಜಾರಿಗೆ ತರ್ತಾರೆ ಅಧೀನ ಒಕ್ಕೂಟದ ನೀತಿಗೆ ಇದನ್ನು ಬದಲಾಯಿಸ್ತಾರ ನಂತರದಲ್ಲಿ ದೇಶೀಯ ಸಂಸ್ಥಾನಗಳ ಸ್ವಾಧೀನ ಮತ್ತು ರದ್ದತಿಯ ಧೋರಣೆಯನ್ನು ಕೂಡ ಈ ಕಾಯ್ದೆ ಕೈ ಬಿಡುತ್ತೆ ಸೊ ಹಾಗಾಗಿ ಸಂಪೂರ್ಣವಾಗಿ ಭಾರತದ ರಾಜ್ಯಗಳು ಬ್ರಿಟಿಷ್ ಸರ್ಕಾರದ ಹೊಸ ನೀತಿಗೆ ಒಳಪಡ್ತವೆ ನಂತರದಲ್ಲಿ ಬಂದಂಥ ಕಾಯ್ದೆ ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ಸ್ ಆಫ್ ಏಯ್ಟೀನ್ ಸಿಕ್ಸ್ಟಿ ಒನ್ ಭಾರತೀಯ ಪರಿಷತ್ ಅಧಿನಿಯಮ ಸಾವಿರದ ಎಂಟುನೂರ ಅರವತ್ತ ಒಂದು ಸೊ ಈ ಅಧಿನಿಯಮ ಶಾಸನಸಭೆಗೆ ಭಾರತೀಯರು ಪ್ರವೇಶಿಸುವ ಅವಕಾಶವನ್ನು ಮೊದಲ ಬಾರಿಗೆ ಕಲ್ಪಿಸ್ತದೆ ಗವರ್ನರ್ ಜನರಲ್ನ ಶಾಸಕಾಂಗ ಪರಿಷತ್ ವಿಸ್ತಾರಗೊಳ್ಳುತ್ತೆ ಇಲ್ಲಿ ಭಾರತೀಯರನ್ನು ಈ ಪರಿಷತ್ತಿಗೆ ನಾಮಕರಣ ಮಾಡ್ತಾರೆ ಸೊ ಮೂವರು ಭಾರತೀಯರನ್ನ ಲಾರ್ಡ್ ಕ್ಯಾನಿಂಗ್ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ನೇಮಕ ಮಾಡುವಂಥದ್ದು ಸೊ ಇಲ್ಲಿ ಇಟ್ ಇಂಟ್ರೊಡ್ಯೂಸ್ ಫಾರ್ ದ ಫಸ್ಟ್ ಟೈಮ್ ಇಂಡಿಯನ್ ರೆಪ್ರೆಸೆಂಟೇಷನ್ ಇನ್ ದ ಇನ್ಸ್ಟಿಟ್ಯೂಷನ್ ಲೈಕ್ ವೈಸ್ರ ರಾಯ್ಸ್ ಎಕ್ಸಿಕ್ಯೂಟಿವ್ ಪ್ಲಸ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಸೊ ಲೆಜಿಸ್ಲೇಟಿವ್ ಕೌನ್ಸಿಲ್ ವರ್ ಎಸ್ಟಾಬ್ಲಿಷ್ಡ್ ಇನ್ ಸೆಂಟರ್ ಆ್ಯಂಡ್ ಪ್ರವಿನ್ಸಸ್ ಎರಡೂ ರ ಕೇಂದ್ರಗಳಲ್ಲಿ ಮತ್ತು ಪ್ರಾಂತ್ಯಗಳಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳನ್ನು ಸ್ಥಾಪನೆ ಮಾಡ್ತಾರೆ

ಕಾರ್ಯಕಾರಿ ಪರಿಷತ್ತಿಗೆ ಒಬ್ಬ ಕಾನೂನು ಸದಸ್ಯನ ಸೇರ್ಪಾಡು ಮಾಡ್ತಾರೆ ಸೊ ಇಲ್ಲಿ ತುರ್ತು ಪರಿಸ್ಥಿತಿಗಳೇನಾದರೂ ಬಂದರೆ ಆದೇಶಗಳು ಅಥವಾ ಆರ್ಡಿನೆನ್ಸನ್ನು ಹೊಡಿಸುವ ಅಧಿಕಾರ ಗವರ್ನರ್ನ ಕೈ ಕೊಡ್ತಾರೆ ಸೊ ಇದಕ್ಕೆ ಪರಿಷತ್ ಅನುಮೋದಿತ ಕಾನೂನುಗಳಿಗಿರುವಷ್ಟೇ ಅಧಿಕಾರವಿರುವಂಥದ್ದು ಇದನ್ನು ಪೋರ್ಟ್ ಪೋಲಿಯೋ ಸಿಸ್ಟಮ್ ಅಂತ ಹೇಳ್ತೇವೆ ಸೊ ಕಾರ್ಯಕಾರಿ ಪರಿಷತ್ತಿನ ಪ್ರತಿ ಸದಸ್ಯರಿಗೂ ಕೂಡ ಒಂದು ಅಥವಾ ಹೆಚ್ಚಿನ ಆಡಳಿತ ಇಲಾಖೆಗಳ ಖಾತೆಗಳ ಹೊಣೆಗಾರಿಕೆಯನ್ನು ಕೂಡ ಈ ನಿಧಿ ಅಧಿನಿಯಮ ಕೊಡುತ್ತೆ ಸೊ ಇಟ್ ಎಕಾರ್ಡೆಡ್ ಸ್ಟ್ಯಾಟ್ಯುಟರಿ ರೆಕಗ್ನೇಷನ್ ಟು ದ ಪೋರ್ಟ್ಫೋಲಿಯೋ ಸಿಸ್ಟಮ್ ಅಂತ ಕರಿತೇವೆ ಇಟ್ ಆಲ್ಸೋ ಇನಿಷಿಯೇಟೆಡ್ ದ ಪ್ರೊಸೆಸ್ ಆಫ್ ಡಿಸೆಂಟ್ರಲೈಸೇಷನ್ ಬೈ ರೆಸಾರ್ಟಿಂಗ್ ದ ಲೆಜಿಸ್ಲೇಟಿವ್ ಪವರ್ಸ್ ಟು ದ ಬಾಂಬೆ ಆ್ಯಂಡ್ ಮದ್ರಾಸ್ ಪ್ರವಿನ್ಸ್ ಮುಂಬೈ ಮತ್ತು ಮದ್ರಾಸ್ ಪ್ರಾಂತ್ಯಗಳಿಗೆ ಅಧಿಕಾರವನ್ನು ವಿಕೇಂದ್ರೀಕರಣಗೊಳಿಸುವಷ್ಟು ಮಟ್ಟಿಗೆ ಸಂಪೂರ್ಣವಾಗಿ ಕೇಂದ್ರೀಕೃತವಾದ ಅಧಿಕಾರವನ್ನು ವಿಕೇಂದ್ರೀಕರಣಗೊಳಿಸುವ ಮೂಲಕ ಪ್ರಾಂತೀಯ ಸರ್ಕಾರಗಳಿಗೂ ಕೂಡ ಒಂದಷ್ಟು ಅಧಿಕಾರವನ್ನು ಈ ಕಾಯ್ದೆ ಹಂಚಿಕೆ ಮಾಡಿಕೊಡುವಂಥದ್ದು ಸೊ ಇದಾದ ತಕ್ಷಣ ಸಾವಿರದ ಎಂಟುನೂರ ತೊಂಬತ್ತೆರಡರ ಭಾರತ ಪರಿಷತ್ತಿನ ಅಧಿನಿಯಮ ಜಾರಿಗೆ ಬರುವಂಥದ್ದು ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಆಫ್ ಏಯ್ಟೀನ್ ನೈಂಟಿ ಟು ಇದರ ಮೊದಲು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಜನ್ಮ ತಾಳುತ್ತೆ ಸೊ ಈ ಭಾರತೀಯ ಪರಿಷತ್ನ ಅಧಿನಿಯಮ ಸಾವಿರದ ಎಂಟುನೂರ ತೊಂಬತ್ತ ಎರಡರ ಮೇಲೆ ಕೂಡ ಈ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ತನ್ನ ಹಲವಾರು ಅಧಿವೇಶನಗಳಲ್ಲಿ ಅಂಗೀಕರಿಸಿದಂಥ ಘೋಷಣೆಗಳು ಇಲ್ಲಿ ಪರಿಣಾಮ ಬೀ ಬೀರುತ್ತೆ ನಮಗೂ ಕೂಡ ಈ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯಲ್ಲಿ ನಮ್ಮ ದೇಶದಲ್ಲಿ ನಮಗೆ ಆಡಳಿತ ನಡೆಸಲಿಕ್ಕೆ ಅಥವಾ ನಾವು ಭಾಗಿಯಾಗಲಿಕ್ಕೆ ಅವಕಾಶ ಕೊಡಿ ಇಂಥ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಬ್ರಿಟಿಷರಲ್ಲಿ ಅಹ್ವಾಲನ್ನು ಸಲ್ಲಿಸುತ್ತೆ ಸೊ ಹಾಗಾಗಿ ಇದರ ಒಂದು ಪ್ರಭಾವ ಕೂಡ ಸಾವಿರದ ಎಂಟುನೂರ ಅಧಿನಿಯಮದಲ್ಲಿ ನಾವು ನೋಡಬಹುದು ಸೊ ಇದು ಇಂಟ್ರೊಡ್ಯೂಸ್ರೆ ಇಂಡೈರೆಕ್ಟ್ ಇಲೆಕ್ಷನ್ ಸೊ ಇಂಡೈರೆಕ್ಟ್ ಇಲೆಕ್ಷನ್ ಅನ್ನುವಂಥದ್ದು ಪರೋಕ್ಷ ಚುನಾವಣೆಯನ್ನು ಸಾವಿರದ ಎಂಟುನೂರ ತೊಂಬತ್ತ ಎರಡರ ವ್ಯವಸ್ಥೆ ಇದು ಜಾರಿಗೆ ತರತ್ತೆ ಅಂದರೆ ಒಂದು ರೀತಿ ಭ ಪ್ರಥಮ ಆಧುನಿಕ ಚುನಾವಣಾ ವ್ಯವಸ್ಥೆ ಭಾರತದಲ್ಲಿ ಯಾವಾಗ ಉದಯವಾಯಿತು ಅಂತ ನಿಮಗೆ ಪರೀಕ್ಷೆಯಲ್ಲಿ ಕೇಳಿದರೆ ಸಾವಿರದ ಎಂಟುನೂರ ತೊಂಬತ್ತೆರಡರ ಅಧಿನಿಯಮದ ಪರಿಷತ್ತಿನಲ್ಲಿ ಇದಕ್ಕೆ ಅವಕಾಶ ಮಾಡಿ ಕೊಡ್ತಾರೆ ಇನ್ನು ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿರುವಂಥ ಸದಸ್ಯರ ಸಂಖ್ಯೆಯನ್ನು ಇಲ್ಲಿ ಹೆಚ್ಚಿಸ್ತಾರೆ ಅದರ ಜೊತೆಗೆ ಎಲ್ಲಾ ದ ಫಂಕ್ಷನ್ ಆಫ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಆ್ಯಂಡ್ ಗೇವ್ ದಮ್ ದ ಪವರ್ ಆಫ್ ಡಿಸ್ಕಸಿಂಗ್ ದ ಬಜೆಟ್ ಇನ್ ಅಡ್ರೆಸ್ಸಿಂಗ್ ದ ಕ್ವೆಶನ್ಸ್ ಟು ದ ಎಕ್ಸಿಕ್ಯೂಟಿವ್ ಕೆಲವು ನಿರ್ದಿಷ್ಟ ಮಿತಿಯ ಒಳಗೆ ವಾರ್ಷಿಕ ಮುಂಗಡ ಪತ್ರ ಅಂದರೆ ಬಜೆಟಲ್ ಅದರ ಮೇಲೆ ಚರ್ಚೆ ಮಾಡುವಂಥ ಅಧಿಕಾರವನ್ನು ಶಾಸನ ಸಭೆಗಳಿಗೆ ಕೊಡ್ತಾರೆ ಸೊ ಇದರಿಂದಾಗಿ ಸರ್ಕಾರದಲ್ಲಿರುವಂಥ ಆರ್ಥಿಕ ನೀತಿಯನ್ನು ವಿಮರ್ಶಿಸುವ ಅವಕಾಶ ಕೂಡ ಅಧಿಕಾರೇತರ ಸದಸ್ಯರಿಗೆ ಲಭ್ಯವಾಯಿತು ಸೊ ಆರು ದಿನಗಳ ಮೊದಲು ನೋಟಿಸ್ ಕೊಟ್ಟು ಆ ವಿಷಯಗಳ ಬಗ್ಗೆ ಸರ್ಕಾರವಾದ ಅದರ ಗಮನ ಸೆಳೆಸುವಂಥ ಪ್ರಶ್ನೆ ಕೇಳುವಂಥ ಹಕ್ಕು ಪರಿಷತ್ತಿನ ಸದಸ್ಯರಿಗೆ ಸಿಕ್ಕಿತ್ತು ಸೊ ಇಲ್ಲಿ ಭಾರತೀಯರಿಗೆ ಒಂದು ಖುಷಿ ಪರೋಕ್ಷ ಚುನಾವಣೆ ಉಗಮವಾಯಿತು ಭಾರತೀಯರು ಕೂಡ ಭಾಗವಹಿಸ್ಬೋದಾಗಿತ್ತು ಬಜೆಟ್ ಬಂದಾಗ ಚರ್ಚೆ ಮಾಡ್ಬೋದಾಗಿತ್ತು ಆದರೆ ಅವರು ಪ್ರಶ್ನೆಗಳನ್ನು ಮಾತ್ರ ಕೇಳಲಿಕ್ಕೆ ಅರ್ಹತೆ ಪಡೆದಿದ್ದರು ಸೊ ಅವರು ರಿಟರ್ನ್ ಕ್ವಶನ್ ಕೇಳೋದು ಅಥವಾ ಚರ್ಚೆಯ ಮೇಲೆ ವಿಸ್ತಾರವಾದ ವಿವರಣೆಯನ್ನು ಕೇಳೋದಾಗಲಿ ಅಥವಾ ಉತ್ತರವನ್ನು ನೀಡಲೇಬೇಕು ಅಂತ ಬಯಸೋದಾಗಲಿ ಅದು ಭಾರತೀಯರಿಗೆ ಅವಕಾಶ ಇಲ್ಲಿ ಕೊಡಲಿಲ್ಲ ಇದೊಂದು ಪ್ರಮುಖ ಡ್ರಾಬ್ಯಾಕ್ ಅದು ಪ್ರಶ್ನೆ ಮಾತ್ರ ಕೇಳಬಹುದು ಉತ್ತರ ತಗೊಳ್ಬಾರ್ದು ಅಂದರೆ ಪ್ರಶ್ನೆ ಕೇಳಿದ್ದಕ್ಕೆ ಅಲ್ಲಿ ಬೆಲೆ ಸಿಗೋದಿಲ್ಲ ಅಲ್ವಾ ಸೊ ನೆಕ್ಸ್ಟ್ ಬಹಳ ಮುಖ್ಯ ಕಾಯ್ದೆ ಯಾವುದು ಅಂತ ಹೇಳಿದರೆ ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ ಆಫ್ ನೈನ್ಟೀನ್ ನಾಟ್ ನೈನ್ ಭಾರತೀಯ ಪರಿಷತ್ತುಗಳ ಅಧಿನಿಯಮ ಸಾವಿರದ ಒಂಬೈನೂರ ಒಂಬತ್ತು ಇದನ್ನು ಇನ್ನೊಂದು ಹೆಸರಲ್ಲಿ ಕರಿತೇವೆ ನಾವು ಮಿಂಟೋ ಮಾರ್ಲಿ ಸುಧಾರಣೆ ಅಂತ ಸೊ ಇದೊಂಥರ ಬಂಗಾಳ ವಿಭಜನೆ ಆಗಿತ್ತು ಅದರ ಜೊತೆಗೆ ಮಂದಗಾಮಿ ಮತ್ತು ತೀವ್ರಗಾಮಿಗಳು ಮಾಡರೇಟ್ಸ್ ಆ್ಯಂಡ್ ಎಕ್ಸ್ಟ್ರಿಮಿಟ್ಸ್ ಸೊ ಅದರ ಇನ್ನೊಂದು ಭಾಗದಲ್ಲಿ ಮುಸ್ಲಿಂ ಲೀಗ್ ಜನ್ಮ ತೆಳೆಯುತ್ತೆ ಸೊ ಇದೆಲ್ಲದರ ಪ್ರಭಾವ ಇಲ್ಲಿ ಭಾರತೀಯ ಪರಿಷತ್ತುಗಳು ಅಧಿನಿಯಮ ಸಾವಿರದ ಒಂಬೈನೂರ ಒಂಬತ್ತರ ಮೇಲೆ ಪರಿಣಾಮ ಬೀರುತ್ತೆ ಸೊ ಇಲ್ಲಿ ಒಂದು ಬಹುಮುಖ್ಯವಾದ ಭಾಗ ಅಂತ ಹೇಳಿದರೆ ಕೋಮು ಆಧಾರಿತ ಮತದಾರ ಸಮುದಾಯಗಳನ್ನು ಈ ಆ್ಯಕ್ಟ್ ಸೃಷ್ಟಿ ಮಾಡುತ್ತೆ ಇಲ್ಲಿ ಮುಸಲ್ಮಾನರಿಗೆ ಪ್ರತ್ಯೇಕವಾದ ಪ್ರಾತಿನಿಧ್ಯವನ್ನು ಕೊಟ್ಟು ಭಾರತದಲ್ಲಿ ಕೋಮು ಆಧಾರಿತ ಚುನಾವಣಾ ವ್ಯವಸ್ಥೆ ಕಮ್ಯುನಲ್ ಎಲೆಕ್ಟ್ರೇಟ್ ಅಂತ ಕರಿತೇವಲ್ವ ಅದು ಸಾವಿರದ ಒಂಬೈನೂರ ಒಂಬತ್ತರ ಕಾಯ್ದೆಯ ಮೂಲಕ ಅಸ್ತಿತ್ವಕ್ಕೆ ಬರುತ್ತೆ ಸೊ ಇಲ್ಲಿ ಕೇಂದ್ರೀಯ ಶಾಸನ ಪರಿಷತ್ನಲ್ಲಿ ಅಧಿಕಾರಿಗಳ ಬಹುಮತವನ್ನು ಹಾಗೆ ಕಾಯ್ದಿರಿಸ್ತಾರೆ ಪ್ರಾಂತೀಯ ಶಾಸನ ಪರಿಷತ್ನಲ್ಲಿ ಅಧಿಕಾರೇತರ ಸದಸ್ಯರ ಬಹುಮತವಿರುವ ಅವಕಾಶವನ್ನು ಅಧಿನಿಯಮ ಕಲ್ಪಿಸಿಕೊಡುತ್ತೆ ಆದರೆ ಸಂಸದೀಯ ಸರ್ಕಾರ ರಚನೆ ಜಾರಿಗೆ ಬಂದರೂ ಕೂಡ ಕಾರ್ಯಾಂಗವನ್ನು ಶಾಸಕಾಂಗದ ನಿಯಂತ್ರಣದ ಅಡಿಗೆ ತರಲಿಲ್ಲ ದ ಮೆಂಬರ್ಸ್ ಆಫ್ ದ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ವಾಸ್ ಇನ್ಕ್ರೀಸ್ ಇನ್ಕ್ರೀಸ್ಡ್ ಸಿಕ್ಸ್ಟಿ ಮೊದಲು ಹದಿನಾರು ಸದಸ್ಯರು ಇರ್ತಾರೆ ಅದನ್ನು ಅರವತ್ತಕ್ಕೆ ಏರಿಸ್ತಾರೆ ಕಮ್ಯುನಲ್ ರೆಪ್ರೆಸೆಂಟೇಷನ್ ಕೊಡ್ತಾರೆ ಸೊ ಇಂಡಿಯನ್ಸ್ ಫಾರ್ ದ ಫಸ್ಟ್ ಟೈಮ್ ಇನ್ ವೈಸ್ ವಾಯ್ಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಎನ್ನುವರು ಮೊದಲ ಕಾನೂನು ಸಮಿತಿಯ ಸದಸ್ಯರಾಗಿ ಈ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಮೂಲಕ ಪ್ರವೇಶ ಮಾಡ್ತಾರೆ ಸೊ ಪರೀಕ್ಷಾ ದೃಷ್ಟಿಯಿಂದ ಸಾವಿರದ ಒಂಬೈನೂರ ಒಂಬತ್ತರ ಕಾಯ್ದೆಯಲ್ಲಿ ನಿಮಗೆ ಕಮ್ಯೂನಲ್ ಅವಾರ್ಡ್ ಕೊಟ್ಟಿದ್ದು ಅಂದರೆ ಮುಸ್ಲಿಮರಿಗೆ ಪ್ರತ್ಯೇಕ ಕೋಮು ಆಧಾರಿತ ಚುನಾವಣಾ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದು ನಿಮಗೆ ಇದು ಬಹಳ ಮುಖ್ಯ ಸೊ ನೆಕ್ಸ್ಟ್ ನಾವು ನೋಡೋದಾಗಿದ್ದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ನೈನ್ಟೀನ್ ನೈನ್ಟೀನ್ ಸೊ ಇದನ್ನು ಮಾಂಟೆಗೋ ಚೇಮ್ಸ್ ಫಾರ್ ರಿಫಾರ್ಮ್ಸ್ ಅಂತ ನಾವು ಕರಿತೇವೆ ಸೊ ದ ಸೆಂಟ್ರಲ್ ಸಬ್ಜೆಕ್ಟ್ಸ್ ವರ್ ಡಿಮಾರ್ಕೆಟೆಡ್ ಆ್ಯಂಡ್ ಸೆಪರೇಟೆಡ್ ಫ್ರಮ್ ದೋಸ್ ಆಫ್ ಪ್ರೊವಿನ್ಷಿಯಲ್ ಸಬ್ಜೆಕ್ಟ್ ಇಲ್ಲಿ ಡಯಾರ್ಕಿ ಅನ್ನುವಂಥ ಒಂದು ಸಿಸ್ಟಮನ್ನು ಇಲ್ಲಿ ಜಾರಿಗೆ ತರ್ತಾರೆ ಇದನ್ನು ದ್ವಿಪ್ರಭುತ್ವ ಅಂತ ನಾವು ಕರಿತೇವೆ ಸೊ ಜವಾಬ್ದಾರಿಯುತ ಸರ್ಕಾರವನ್ನು ಭಾರತದಲ್ಲಿ ಪ್ರಾಂತೀಯ ಸ್ವಾಯತ್ತತೆಗಳ ಉಗಮಕ್ಕೆ ನಾಂದಿ ಹಾಡಲಿಕ್ಕೆ ಕಾಯ್ತಾರೆ ಸೊ ಇಲ್ಲಿ ಎರಡು ರೀತಿಯಲ್ಲಿ ವಿಷಯಗಳನ್ನು ವಿಂಗಡಣೆ ಮಾಡ್ತಾರೆ ಮೀಸಲಾ ಮೀಸಲಾಗಿರುವಂಥ ಅರ್ಧ ಭಾಗ ಹಾಗೂ ವರ್ಗಾಯಿತ ಅರ್ಧ ಭಾಗ ಅಂತ ಸೊ ಇಲ್ಲಿ ಗವರ್ನರ್ಗಳು ಕಾರ್ಯನಿರ್ವಾಹಕ ಮುಖ್ಯಸ್ಥರಾಗಿರ್ತಾರೆ ಸೊ ಎರಡೂ ಅರ್ಧಗಳ ನಡುವೆ ಅವರು ಕೊಂಡಿಯಾಗಿ ಕೆಲಸ ಮಾಡ್ತಾರೆ ಇದರ ಜೊತೆಗೆ

ಇದರ ಜೊತೆಗೆ ಬಹುಮುಖ್ಯವಾದ ಅಂಶ ಅಂತ ಹೇಳಿದರೆ ನೇರ ಚುನಾವಣಾ ಪದ್ಧತಿಯನ್ನು ಇದು ಜಾರಿಗೆ ತರುತ್ತೆ ದ ಆ್ಯಕ್ಟ್ ಆಲ್ಸೋ ರಿಕ್ವೈರ್ಡ್ ದ್ಯಾಟ್ ದ ತ್ರ ತ್ರೀ ಆಫ್ ದ ಸಿಕ್ಸ್ ಮೆಂಬರ್ಸ್ ಆಫ್ ದ ರಾಯ್ಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ವರ್ ಟು ಬಿ ಇಂಡಿಯನ್ಸ್ ಇದು ಭಾರತೀಯರಿಗೆ ಒಂದು ಬಹುದೊಡ್ಡ ಜಯ ಅಂತ ನಾವು ಕರಿಬೋದು ಅದರ ಜೊತೆಗೆ ಪ್ರೊವೈಡೆಡ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪಬ್ಲಿಕ್ ಸರ್ವಿಸ್ ಕಮಿಷನನ್ನು ಸ್ಥಾಪನೆ ಮಾಡಲಿಕ್ಕೂ ಕೂಡ ಈ ಕಾಯ್ದೆ ಅವಕಾಶ ಮಾಡಿ ಕೊಡುವಂಥದ್ದು ಸೊ ಇದಾದ ನಂತರ ಬಹಳ ಮುಖ್ಯ ನಿಮ್ ಸಂವಿಧಾನಿಕ ಬೆಳವಣಿಗೆಯ ದೃಷ್ಟಿಕೋನದಿಂದ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ನೈನ್ಟೀನ್ ತರ್ಟಿ ಫೈವ್ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತೀಯ ಸರ್ಕಾರದ ಅಧಿನಿಯಮ ಒಂದು ಸುದೀರ್ಘ ದಾಖಲೆಯಾಗಿ ಉಳಿಯುತ್ತೆ ಅಷ್ಟೇ ಅಲ್ಲದೆ ಭಾರತದ ಸಂವಿಧಾನದಲ್ಲಿ ಅದರ ರಚನೆಯಲ್ಲಿ ಬಹು ಮುಖ್ಯವಾದ ಪ್ರಭಾವ ಸಿಗುತ್ತೆ ಸಂವಿಧಾನದ ಮೂಲಗಳನ್ನು ಎರವಲು ಪಡೆದ ಬಹುಭಾಗ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆಯಿಂದಲೇ ಬಂದದ್ದಾಗಿರುವಂಥದ್ದು ಈ ಅಧಿನಿಯಮ ಭಾರತಕ್ಕೆ ಒಂದು ಸಂಯುಕ್ತ ಸರ್ಕಾರವನ್ನ ಪ್ರಸ್ತಾವನೆ ಮಾಡುತ್ತೆ ಇದರ ಜೊತೆಗೆ ಬ್ರಿಟಿಷ್ ಭಾರತ ಪ್ರಾಂತ್ಯಗಳು ಮತ್ತು ಮುಖ್ಯ ಕಮಿಷನ್ನ ಪ್ರಾಂತ್ಯಗಳು ತಾವೇ ತಾವಾಗಿ ಭಾರತೀಯ ಸಂಯುಕ್ತ ಸಂಘದ ಆಗುತ್ತೆ ಅದರ ಜೊತೆಗೆ ಭಾರತದ ರಾಜವಂಶದ ರಾಜ್ಯಗಳಿಗೆ ಮಾತ್ರ ಈ ಸದಸ್ಯತ್ವ ಐಚ್ಛಿಕವಾಗಿ ಆಪ್ಷನಲ್ ಅವರಿಗೆ ಬೇಕು ಅಂತ ಹೇಳಿದವರು ಅವರು ಸೇರ್ಬೋದಿತ್ತು ಸೊ ಯಾವುದೇ ರಾಜದಾರ ಸಹ ಸಂಯುಕ್ತ ಸಂಘಕ್ಕೆ ಸೇರಲು ಇಚ್ಛಿಸಿದರೆ ಆತನನ್ನು ಇನ್ಸ್ಟ್ರೂಮೆಂಟ್ ಆಫ್ ಆ್ಯಕ್ಸೇಷನ್ಗೆ ಸಹಿ ಹಾಕುವ ಮೂಲಕ ಅವರು ಭಾರತ ಸರ್ಕಾರಕ್ಕೆ ಅವರು ಸೇರ್ಪಡೆ ಆಗ್ಬೋದಾಗಿತ್ತು ಸೊ ಲಿಖಿತ ಸಂವಿಧಾನ ಆಗಿರ್ಬೋದು ಕೇಂದ್ರ ಮತ್ತು ಘಟಕಗಳ ನಡುವೆ ಇರುವಂಥ ಅಧಿಕಾರದ ಡಿ ವಿಭಜನೆ ಆಗಿರ್ಬೋದು ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಇರ್ಬೋದು ಎ ಪವರ್ಫುಲ್ ಜುಡಿಷಿಯಲ್ ಇರಬಹುದು ಇದೆಲ್ಲವೂ ಕೂಡ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯಿದೆಯಿಂದ ನಾವು ಪಡ್ಕೊಂಡು ಬರ್ತೇವೆ ಸೊ ಇಲ್ಲಿ ಮುಖ್ಯವಾಗಿ ನೋಡೋದಾಗಿದ್ರೆ ದ ಆಕ್ಟ್ ಪ್ರೊವೈಡೆಡ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಆನ್ ಆಲ್ ಇಂಡಿಯಾ ಫೆಡರೇಷನ್ ಕನ್ಸಿಸ್ಟಿಂಗ್ ಆಫ್ ಪ್ರೊವಿನ್ಸಸ್ ಆ್ಯಂಡ್ ದ ಪ್ರಿನ್ಸ್ಲಿ ಸ್ಟೇಟ್ಸ್ ಆ್ಯಸ್ ಯೂನಿಟ್ಸ್ ಥ್ರೂ ಮಿಸೇಜ್ಡ್ ಫೆಡರೇಷನ್ ನೆವರ್ ಕೇಮ್ ಇನ್ ಟು ಬೀಯಿಂಗ್ ನೆಕ್ಸ್ಟ್ ದ ಆ್ಯಕ್ಟ್ ಡಿವೈಡೆಡ್ ದ ಪವರ್ಸ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ದ ಯೂನಿಟ್ಸ್ ಇನ್ ಟು ಐಟಮ್ಸ್ ಆಫ್ ತ್ರೀ ಲೀಸ್ಟ್ ಫೆಡರಲ್ ಲಿಸ್ಟ್ ಪ್ರವಿನ್ಷಿಯಲ್ ಲಿಸ್ಟ್ ಮತ್ತು ಕಾನ್ಕರೆಂಟ್ ಲೀಸ್ಟ್ ನಾವು ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿ ಅಂತ ಹೇಳ್ತೇವಲ್ವ ಇದು ಕೂಡ ಸಾವಿರದ ಒಂಬೈನೂರ ಮೂವತ್ತೈದನೇ ಆ್ಯಕ್ಟ್ನಲ್ಲಿ ಇದನ್ನು ಪ್ರಸ್ತಾಪ ಮಾಡಿರುವಂಥದ್ದು ದ ಫೆಡರಲ್ ಲಿಸ್ಟ್ ಫಾರ್ ದ ಸೆಂಟರ್ ಕನ್ಸಿಸ್ಟೆಡ್ ಆಫ್ ಫಿಫ್ಟಿ ನೈನ್ ಸಬ್ ಸಬ್ಜೆಕ್ಟ್ ದ ಪ್ರವಿನ್ಷಿಯಲ್ ಲಿಸ್ಟ್ ಫಾರ್ ದ ಪ್ರವೀನ್ಸಸ್ ಕನ್ಸಿಸ್ಟೆಡ್ ಫಿಫ್ಟಿ ಫೋರ್ ಐಟಮ್ಸ್ ಆ್ಯಂಡ್ ಕಾನ್ಕರೆಂಟ್ ಲಿಸ್ಟ್ ಫಾರ್ ಬೋತ್ ಕನ್ಸಿಸ್ಟೆಡ್ ಆಫ್ ತರ್ಟಿ ಸಿಕ್ಸ್ ಐಟಮ್ಸ್ ದ ರೆಸಿಡ್ವರಿ ಪವರ್ಸ್ ವಿಶೇಷ ಶೇಷಾಧಿಕಾರಗಳು ಯಾರಿಗೆ ಕೊಡ್ತಾರೆ ಅಂತ ಹೇಳಿದರೆ ಇದು ಗವರ್ನರ್ ಜನರಲ್ ಜೊತೆಗಿರುತ್ತೆ ಸೊ ಸಂವಿಧಾನ ರಚನೆ ಆದಮೇಲೆ ಕೇಂದ್ರ ಸರ್ಕಾರಕ್ಕೆ ಇರುತ್ತೆ ರೆಸಿಡ್ವರಿ ಪವರ್ಸ್ ಅನ್ನೋದು ಇದು ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆಯಲ್ಲಿ ರೆಸಿಡ್ವರಿ ಪವರ್ಸನ್ನು ಗವರ್ನರ್ ಜನರಲ್ಗೆ ಕೊಟ್ಟಿರ್ತಾರೆ ದ ಆ್ಯಕ್ಟ್ ಎಸ್ಟಾಬ್ಲಿಷ್ಡ್ ದ ಡಯಾರ್ಕಿ ಇಂದ ಪ್ರಾವಿನ್ಸ್ ಆ್ಯಂಡ್ ಇಂಟ್ರೊಡ್ಯೂಸ್ಡ್ ಪ್ರೊವಿನ್ಷಿಯಲ್ ಅಟೋನಮಿ ದ್ವಿಪ್ರಭುತ್ವ ಸರ್ಕಾರ ಡಯಾರ್ಕಿಯನ್ನು ಇವರು ಪ್ರಾವಿನ್ಷಿಯಲ್ ಕೌನ್ಸಿಲ್ಗಳಲ್ಲಿ ಅಥವಾ ರಾಜ್ಯಗಳಲ್ಲಿ ಪ್ರಾಂತ್ಯಾಡಳಿತಗಳಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ ಸೊ ಇಟ್ ಪ್ರೊವೈಡೆಡ್ ಫಾರ್ ದ ಅಡಾಪ್ಷನ್ ಆಫ್ ಡ್ಯಾರ್ ಕಿ ಎಟ್ ದ ಸೆಂಟರ್ ಇಟ್ ಆಲ್ಸೋ ಇಂಟ್ರೊಡ್ಯೂಸ್ ಬೈಕ್ಯಾಮೆರಲಿಸಮ್ ಇನ್ ಸಿಕ್ಸ್ ಆಫ್ಟ್ ಆಫ್ ಲೆವೆನ್ ಪ್ರಾವಿನ್ಸಸ್ ಹನ್ನೊಂದು ಪ್ರಾಂತ್ಯಗಳಲ್ಲಿ ಒಟ್ಟಾಗಿ ಆರು ಪ್ರಾಂತ್ಯಗಳಲ್ಲಿ ಬೈಕಾಮೆರಲಿಸಮನ್ನು ಇವರು ಜಾರಿಗೆ ತರ್ತಾರೆ ಇದೆಲ್ಲಿ ಅಂತ ಹೇಳಿದರೆ ಅಸ್ಸಾಂ ಬೆಂಗಾಲ್ ಬಾಂಬೆ ಬಿಹಾರ್ ಮದ್ರಾಸ್ ಆ್ಯಂಡ್ ದ ಯುನೈಟೆಡ್ ಪ್ರಾವಿನ್ಸ್ ಇದರ ಜೊತೆಗೆ ಒಂದು ಫೆಡರಲ್ ಕೋರ್ಟ್ ಕೂಡ ರಚನೆ ಮಾಡಲಿಕ್ಕೆ ಈ ಕಾನೂನು ಅವಕಾಶ ಮಾಡಿಕೊಡುತ್ತೆ ಹಾಗೂ ಕೌನ್ಸಿಲ್ ಆಫ್ ಇಂಡಿಯಾವನ್ನು ಇವರು ಇಂಡಿಯನ್ ಕೌನ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಹೇಳೋ ಪದವನ್ನು ಈ ಆ್ಯಕ್ಟ್ ಅದನ್ನು ತೆಗೆದುಹಾಕುತ್ತೆ ಸೊ ನೆಕ್ಸ್ಟ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಆಫ್ ನೈನ್ಟೀನ್ ಸೆವೆನ್ ಸೊ ಐತಿಹಾಸಿಕ ಬೆಳವಣಿಗೆಯನ್ನು ನೋಡ್ತಾ ಬ ಬರುತ್ತಿದ್ದ ಹಾಗೆ ನಮಗೊಂದು ಗೊತ್ತಾಗುತ್ತೆ ಹೇಗೆ ಬ್ರಿಟಿಷರು ಹಂತ ಹಂತವಾಗಿ ಆಡಳಿತವನ್ನು ಕೇಂದ್ರೀಕರಣಗೊಳಿಸ್ತಾ ಬರ್ತಾರೆ ಒಂದು ಹಂತದಲ್ಲಿ ಸಂಪೂರ್ಣವಾಗಿ ಕೇಂದ್ರೀಕೃತ ಆಗಿದ್ದ ಆಡಳಿತ ವ್ಯವಸ್ಥೆಯನ್ನು ಮತ್ತೆ ಒಳಪಡಿಸಿ ಡಿಸೆಂಟ್ರಲೈಸೇಷನ್ ಮಾಡ್ತಾ ಬರ್ತಾರೆ ಸೊ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಏನು ಹೇಳುತ್ತೆ ಇಲ್ಲಿ ಇಟ್ ಡಿಕ್ಲೇರ್ಡ್ ಇಂಡಿಯಾ ಆಸ್ ಅನ್ ಇಂಡಿಪೆಂಡೆಂಟ್ ಆ್ಯಂಡ್ ಸಾವರೆನ್ ಸ್ಟೇಟ್ ಭಾರತ ಒಂದು ಸ್ವತಂತ್ರ ಮತ್ತು ಸಾರ್ವಭೌಮ ರಾಷ್ಟ್ರ ಅಂತ ಈ ಸ್ವತಂತ್ರ ಕಾಯ್ದೆ ಘೋಷಣೆ ಮಾಡುತ್ತೆ ಸೊ ಇಟ್ ಎಸ್ಟಾಬ್ಲಿಷ್ಡ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ಸ್ ಎಸ್ಟ್ ಬೋತ್ ಸೆಂಟರ್ ಆ್ಯಂಡ್ ಪ್ರವಿನ್ಸಸ್ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಜವಾಬ್ದಾರಿಯುತ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಈ ಆ್ಯಕ್ಟ್ ಅವಕಾಶ ಮಾಡಿಕೊಡುತ್ತೆ ಸೊ ಡೆಸಿಗ್ನೇಟೆಡ್ ದ ವೈಸ್ರಾಯ್ ಇಂಡಿಯಾ ಆ್ಯಂಡ್ ಪ್ರವಿನ್ಷಿಯಲ್ ಗವರ್ನರ್ಸ್ ಎಸ್ ದ ಕಾನ್ಸ್ಟಿಟ್ಯೂಷನಲ್ ಅದರ ಜೊತೆಗೆ ಇಟ್ ಎಝೈನ್ಡ್ ಡ್ಯೂಯಲ್ ಫಂಕ್ಷನ್ಸ್

ಪರಿಪೂರ್ಣ ಆಡಳಿತಾತ್ಮಕ ರಾಷ್ಟ್ರ ಗಣರಾಜ್ಯವಾಗಿ ರೂಪುಗೊಳ್ಳಲಿಕ್ಕೆ ಈ ಕಾಯ್ದೆಗಳು ಕಾರಣೀಭೂತವಾದವು ಸೊ ನಾವು ಮುಖ್ಯವಾದ ಅಂಶಗಳನ್ನು ಗಮನಿಸುವುದಾದರೆ ನಿಮ್ಮ ಪರೀಕ್ಷೆ ದೃಷ್ಟಿಯಿಂದ ಲಾರ್ಡ್ ಮೇಯೋಸ್ ರೆಸಲ್ಯೂಷನ್ ಆನ್ ಫಿನಾನ್ಸಿಯಲ್ ಡಿಸೆಂಟ್ರಲೈಸೇಷನ್ ವಿಜುಲೈಸ್ಡ್ ದ ಡೆವಲಪ್ಮೆಂಟ್ ಆಫ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಇನ್ ಇಂಡಿಯಾ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಲಾರ್ಡ್ ಮೇಯೋ ಮಾಡಿದಂಥ ರೆಸಲ್ಯೂಷನ್ ಭಾರತದಲ್ಲಿ ಸ್ಥಳೀಯ ಸರ್ಕಾರ ರಚನೆಗೆ ಕಾರಣ ಆಗುತ್ತೆ ಪರೀಕ್ಷಾ ದೃಷ್ಟಿಯಿಂದ ಇದು ತುಂಬ ಇಂಪಾರ್ಟೆಂಟ್ ಅದರ ಜೊತೆಗೆ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಲಾರ್ಡ್ ರಿಪ್ಪನ್ನ ರೆಸೊಲ್ಯೂಷನ್ ಅದು ಸ್ಥಳೀಯ ಸರ್ಕಾರಗಳಿಗೆ ಒಂದು ಮ್ಯಾಗ್ನ ಕಾರಟ ಇದ್ದ ಹಾಗೆ ಅಂತ ಕರಿತೇವೆ ಸೊ ಅವನನ್ನು ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಕರಿತೇವೆ ಯಾರನ್ನು ಲಾರ್ಡ್ ರಿಪ್ಪನ್ನನ್ನು ಸೊ ನೈನ್ಟೀನ್ ಟ್ವೆಂಟಿ ಫೋರಲ್ಲಿ ಒಂದು ಬೆಳವಣಿಗೆ ಆಗುತ್ತೆ ಇಲ್ಲಿ ರೈಲ್ವೆ ಬಜೆಟನ್ನು ಜನರಲ್ ಬಜೆಟಿಂದ ಸಪ್ರೇಟ್ ಮಾಡ್ತಾರೆ ಇದಕ್ಕೆ ಕಾರಣ ಯಾರು ಅಂತ ಹೇಳಿದರೆ ಆಕ್ ವರ್ತ್ ಕಮಿಟಿಯವರು ರೈಲ್ವೆ ಬಜೆಟನ್ನು ಈ ಥರ ಪ್ರಮುಖ ಬಜೆಟ್ಗಳಿಂದ ಅದನ್ನು ಸಪ್ರೇಟ್ ಮಾಡ್ತಾರೆ ಸೊ ಇತ್ತೀ ಪ್ರಸ್ತುತ ಕಾಲದಲ್ಲಿ ಇದುವರೆಗೂ ಕೂಡ ಇತ್ತೀಚೆಗೆ ಕೂಡ ಇದು ಸಪ್ರೇಟ್ ಆಗಿತ್ತು ಸೊ ಇತ್ತೀಚೆಗೆ ಅದನ್ನೆರಡೂ ಕೂಡ ಮತ್ತೆ ಮರ್ಜ್ ಮಾಡಿದ್ದಾರೆ ಸೊ ಫ್ರಮ್ ಸೆವೆಂಟೀನ್ ಸೆವೆಂಟಿ ತ್ರೂ ಟು ಏಯ್ಟೀನ್ ಫಿಫ್ಟಿ ಏಯ್ಟ್ ದ ಬ್ರಿಟಿಷ್ ಟ್ರೈ ಟು ಸೆಂಟ್ರಲೈಸೇಷನ್ ಆಫ್ ಪವರ್ ಇಟ್ ವಾಸ್ ಫ್ರಮ್ ಏಯ್ಟೀನ್ ಸಿಕ್ಸ್ಟಿ ಒನ್ ಕೌನ್ಸಿಲ್ಸ್ ಆ್ಯಕ್ಟ್ ದ ಶಿಫ್ಟ್ ವಾಸ್ ಡಿವಲ್ಯೂಷನ್ ಆಫ್ ಪವರ್ ವಿತ್ ಪ್ರಾವಿನ್ಸಸ್ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೇನೆ ಸಾವಿರದ ಎಂಟುನೂರ ಎಂಟನೇ ಇಸವಿವರೆಗೂ ಬ್ರಿಟಿಷರು ಒಂಥರ ಸೆಂಟ್ರಲೈಸೇಷನ್ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಗೆ ಹೆಚ್ಚಿನ ಒತ್ತು ಕೊಟ್ಟರು ಆದರೆ ಸಾವಿರದ ಎಂಟುನೂರ ಅರವತ್ತ ಒಂದರ ಕಾಯ್ದೆಯ ಮೂಲಕ ಮತ್ತೆ ಅಧಿಕಾರ ವಿಕೇಂದ್ರೀಕರಣದತ್ತ ಅವರು ಗಮನವನ್ನು ಕೊಡ್ತಾರೆ ಏಯ್ಟೀನ್ ತರ್ಟಿ ತ್ರೀ ಚಾರ್ಟರ್ ಆ್ಯಕ್ಟ್ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಕ್ಟ್ ಬಿಫೋರ್ ದ ಆ್ಯಕ್ಟ್ ಆಫ್ ನೈನ್ಟೀನ್ ನಾಟ್ ನೈನ್ ಸೊ ಸಾವಿರದ ಎಂಟುನೂರ ಮೂವತ್ತ ಮೂರು ಯುರೋ ಯುರೋಪಿನಲ್ಲಿ ಮುಕ್ತ ವ್ಯಾಪಾರ ಪ್ರಚಲಿತವಾಗಿರುವಂಥದ್ದು ಲೇಝಸ್ ಲೇಸಸ್ ಫೈರ್ ಪಾಲಿಸಿ ಅದಾದ ನಂತರ ಕೋಮುವಾರು ಚುನಾವಣೆಗೆ ಅವಕಾಶ ಕೊಟ್ಟಂಥ ಸಾವಿರದ ಒಂಬೈನೂರ ಒಂಬತ್ತರ ಮೆಂಟೋ ಮಾರಲಿ ಕಾಯ್ದೆ ತುಂಬಾ ಬಹಳ ಮುಖ್ಯವಾಗುತ್ತೆ ನಿಮಗೆ ಟಿಲ್ ನೈನ್ಟೀನ್ ಫಾರ್ಟಿ ಸೆವೆನ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಫಂಕ್ಷನ್ ಅಂಡರ್ ದ ಪ್ರವಿನ್ಸ್ ಪ್ರೊವಿಷನ್ ಆಫ್ ನೈನ್ಟೀನ್ ನೈನ್ಟೀನ್ ಆ್ಯಕ್ಟ್ ಓನ್ಲಿ ಸಾವಿರದ ಒಂಬೈನೂರ ನಲವತ್ತ ಏಳು ಸ್ವತಂತ್ರ ಬರುವವರೆಗೂ ಕೂಡ ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾಯ್ದೆಯ ಪ್ರಕಾರನೇ ಆಡಳಿತ ನಡೀತಾ ಇತ್ತು ಸಾವಿರದ ಒಂಬೈನೂರ ಮೂವತ್ತೈದರ ಆ್ಯಕ್ಟ್ ಇದೆಯಲ್ವಾ ಅದು ಫೆಡರೇಷನ್ ಕೊಟ್ಟಿದ್ದು ಮತ್ತು ಕೇಂದ್ರ ಸರ್ಕಾರದಲ್ಲಿ ಬಿ ಪ್ರಭುತ್ವ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದು ಯಾವುದೂ ಕೂಡ ಇಂಪ್ಲಿಮೆಂಟ್ ಆಗಿಲ್ಲ ಜಾರಿಗೆ ಬರಲೇ ಇಲ್ಲ ಸಾವಿರದ ಒಂಬೈನೂರ ಿವಿಯು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾಯ್ದೆಯೇ ಜಾರಿಯಲ್ಲಿತ್ತು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಪ್ರೊವೈಡೆಡ್ ಬೈ ದ ಆಕ್ಟ್ ಅಡ್ವಾಯ್ಸ್ ದ ವೈಸ್ ರಾಯ್ ಟಿಲ್ ನೈನ್ಟೀನ್ ಫಾರ್ಟಿ ಸೆವೆನ್ ಇದರ ಜೊತೆಗೆ ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಆ್ಯಂಡ್ ಅಸೆಂಬ್ಲಿ ಡೆವಲಪ್ಡ್ ಇನ್ ಟು ರಾಜ್ಯಸಭಾ ಆ್ಯಂಡ್ ಲೋಕಸಭಾ ಆಫ್ಟರ್ ಇಂಡಿಪೆಂಡೆನ್ಸ್ ಭಾರತ ಸ್ವತಂತ್ರ ಬಂದ ಮೇಲೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಮತ್ತು ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದ್ದಿದ್ದು ರಾಜ್ಯಸಭೆ ಮತ್ತು ಲೋಕಸಭೆಯಾಗಿ ಮಾರ್ಪಟ್ಟಿದೆ ಇವಾಗಲೂ ಕೂಡ ನಮ್ಮ ದೇಶದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಅದರ ಜೊತೆಗೆ ರಾಷ್ಟ್ರಪತಿಗಳು ಒಳಗೊಂಡಂಥ ಒಂದು ಪ್ರಜಾಪ್ರಭುತ್ವ ಸರ್ಕಾರವನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಸೊ ಇವೆಲ್ಲವೂ ಕೂಡ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಬಹಳನೇ ಮುಖ್ಯ ನೀವು ಇಂಡಿಯನ್ ಪೊಲಿಟಿ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಫ್ ಕಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ನೀವು ನೋಡಿದಾಗ ಮೊದಲು ಇತಿಹಾಸದಲ್ಲಿ ಭಾರತದ ಇತಿಹಾಸ ಅದು ಭಾರತದ ಸ್ವತಂತ್ರ ಸಂಗ್ರಾಮದ ಅವಧಿ ಆ ಅವಧಿಯನ್ನು ಇತಿಹಾಸ ನೀವು ಫಸ್ಟ್ ಓದಿ ಇತಿಹಾಸ ಓದಿದ ಮೇಲೆ ಕಾನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಕಿಂಗ್ ಪ್ರೊಸೆಸ್ ಇದೆಯಲ್ಲ ಅದನ್ನು ಓದಬೇಕಾಗತ್ತೆ ಫಸ್ಟ್ ಹಿಸ್ಟ್ರಿ ಓದಿ ನಂತರ ಇಂಡಿಯನ್ ಪೊಲಿಟಿ ಓದಿ ಅವಾಗೆರಡನ್ನೂ ನಿಮಗೆ ಮ್ಯಾಚ್ ಮಾಡಿಕೊಂಡು ಲಿಂಕ್ ಮಾಡಿಕೊಂಡು ಓದಲಿಕ್ಕೆ ಸಹಾಯ ಆಗುತ್ತೆ ಸೊ ಇಂಡಿಯನ್ ಪೊಲಿಟಿಯಲ್ಲಿ ಪ್ರಶ್ನೆ ಕೇಳಿದಾಗ ಇಂಡಿಯನ್ ಪೊಲಿಟಿಗೆ ಯಾವುದು ಮುಖ್ಯನೋ ಅಷ್ಟನ್ನು ಮಾತ್ರ ನೀವು ಬರಲಿಕ್ಕೆ ಪ್ರಯತ್ನ ಪಡಿ ನಿಮಗೆ ಪ್ರಬಂಧದಲ್ಲಿ ಇರ್ಬೋದು ಅಥವಾ ಮುಖ್ಯ ಪರೀಕ್ಷೆಗಳಲ್ಲಿ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನೋದು ತುಂಬಾ ಮುಖ್ಯ ಹಿಸ್ಟ್ರಿಯಲ್ಲಿ ಈ ಪ್ರಶ್ನೆ ಕೇಳಿದಾಗ ಹಿಸ್ಟಾರಿಕಲ್ ವ್ಯೂಸ್ ಇಟ್ಕೊಂಡು ನೀವು ಬರೀರಿ ಅದೇ ರೀತಿ ಇಂಡಿಯನ್ ಪೊಲಿಟಿ ಅಥವಾ ಪೊಲಿಟಿಕಲ್ ಸೈನ್ಸಲ್ಲಿ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಕೇಳಿದಾಗ ನೀವು ಜಾಸ್ತಿ ಅಲ್ಲಿ ಕಥೆಯನ್ನು ಬರೆಯುವುದನ್ನು ಬಿಟ್ಟುಬಿಡಿ ನೇರವಾಗಿ ಕಾನೂನಾತ್ಮಕವಾಗಿ ಬದಲಾದಂಥ ಸುಧಾರಣೆಗಳು ಬಂದಂಥ ಅವರು ಕೊಟ್ಟಂತಹ ವಿವರಣೆಗಳು ಅಷ್ಟನ್ನು ಮಾತ್ರ ಬರೀಲಿಕ್ಕೆ ಹೋಗಿ ಸೊ ಹಿಸ್ಟ್ರಿ ಮತ್ತು ಪೊಲಿಟಿಗೆ ಒಂದು ತಿಂದು ಲೈನ್ ಇರುವಂಥದ್ದು ಸೊ ಅದನ್ನು ನೀವು ಯಾವತ್ತೂ ಕೂಡ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಸೊ ಹಾಗಾದಾಗ ನಿಮಗೆ ಅದು ಅಂಕಗಳ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರುವಂಥ ಸಾಧ್ಯತೆ ಇದೆ ಸೊ ಹಾಗಾಗಿ ನಾನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ ಚಾನಲನ್ನು ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಆಗಲಿಕ್ಕೆ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಮೀಟ್ ಯು ಸೂನ್ ಥ್ಯಾಂಕ್ಸ್ ಒನ್ ಆ್ಯಂಡ್ ಆಲ್